ನಾವು ನೋಡುವಂತಹ ಕ್ವಿಸ್ ಕಾರ್ಯಕ್ರಮ ಯಾವುದು ಅಂತ ನೋಡ್ಬೇಕಾದ್ರೆ ಯಾಜಕ ಕಾಂಡ 11 ರಿಂದ 20ನೇ ಅಧ್ಯಾಯದವರೆಗೆ ಏನಂದ್ರೆ ಈ ಒಂದು ಅಧ್ಯಾಯನ ಎರಡು ಬಾರಿ ಈ ಒಂದು ಇಷ್ಟು ಅಧ್ಯಾಯಗಳನ್ನ ಎರಡು ಬಾರಿ ಓದುವಂತ ಅವಕಾಶ ನಿಮ್ಗೆಲ್ಲರೂ ಸಿಕ್ಕಿರುತ್ತೆ. ಯಾಕಂದ್ರೆ ಲಾಸ್ಟ್ ಟೈಮ್ ನಾವು ಬರೀ 19ನೇ ಅಧ್ಯಾಯದಲ್ಲಿ ಮಾತ್ರ ಕೇಳಿದ್ವಿ, ಈ ಸರಿ ನಾವು ಪೂರ್ತಿ ಅಧ್ಯಾಯದಲ್ಲಿ ಕೇಳ್ಬೇಕಂತ ನಮ್ಮ ಒಂದು ವಿಷಯ ಇರೋದ್ರಿಂದ ಪೂರ್ತಿ ಒಂದು ಅಧ್ಯಾಯನ ಗಮನಿಸೋಣ. ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಓದಿದಿರ ಅನ್ಕೊಂಡಿದೀನಿ. ಓಕೆ, ಖಂಡಿತವಾಗ್ಲೂ ತುಂಬಾ ಈಸಿ ಕ್ವಶನ್ ಇಟ್ಟಿದ್ದೀನಿ, ಯಾಕಂದ್ರೆ ನೀವೆಲ್ರಿಗೂ ಅನುಕೂಲ ಆಗ್ಲಿ ಅಂತ. ಇನ್ನ ವಿಶ್ವಾಗ ಸ್ಪಷ್ಟವಾಗಿರ್ಬೇಕಾದ್ರೆ ಎಲ್ರು ಎರಡೆರಡು ಸರಿ ಓದಿದಿರಾ, ಖಂಡಿತವಾಗ್ಲೂ ನಿಮ್ಗೆ ಏನಾಗುತ್ತೆ ಅದು ನಿಮ್ಗೆ ಈಸಿನ ಆಗುತ್ತೆ. ಅದರಿಂದ ಅದ್ರ ಮೇಲೆ ನೀವು ಇದ್ ಮಾಡಿ. ಓಕೆನಾ? ಸೊ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಎಲ್ರು ಪೆನ್ ಮತ್ತೆ ಪುಸ್ತಕವನ್ನ ಇಟ್ಕೊಳ್ಳಿ. ಆ ಪೆನ್ ಪುಸ್ತಕವನ್ನ ಇಟ್ಕೊಂಡು ನಾನು ಹೇಳಿದಂತ ಪ್ರಶ್ನೆಗೆ ಉತ್ತರವನ್ನ ಬುಕ್ಕಲ್ಲಿ ಪೇಪರಲ್ಲಿ ಬರ್ಕೊಳ್ಳಿ. ನಿಮ್ಮದೆ ಒಂದು ಕ್ವಿಜ್ ಬುಕ್ ಇರುತ್ತಲ್ವಾ, ಅದ್ರಲ್ಲಿ ಬರ್ಕೊಳ್ಳಿ. ಸೇಮ್ ಆಸ್ ಇಟ್ ಈಸ್ ಏನ್ ಮಾಡಿ ಅದನ್ನ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ಬೇಕಾಗುತ್ತೆ. ಉತ್ತರ ಆಗಿದ ತಕ್ಷಣ, ಪ್ರಶ್ನೆ ಎಲ್ಲ ಕೇಳಿದ ತಕ್ಷಣ ನೀವು ಉತ್ತರ ಬರೆದ ಮೇಲೆ ಆ ಉತ್ತರವನ್ನ ಪೋಸ್ಟ್ ಮಾಡಿ. ಅದಾದ ನಂತರ ನಾನು ಪ್ರಶ್ನೆ ಕೇಳ್ತೀನಿ. ನಮ್ಮ ಸಾಮಾನ್ಯ ನಮ್ಮ ಎಲ್ಲಪ್ಪ ಬ್ರದರ್ ಮಾತ್ರ ಅದಕ್ಕೆ ಉತ್ತರ ಕೊಡ್ತಾರೆ. ಯಾರು ಬರೆಯಕ್ಕಾಗಲ್ವೋ, ಯಾರು ಪೋಸ್ಟ್ ಮಾಡಕ್ಕಾಗಲ್ವೋ, ನಮ್ಮ ಎಲ್ಲಪ್ಪ ಸಹೋದರ ಅವರಿಗೆ ಬರೆಯಕ್ಕಾಗಲ್ಲ, ಅದಕ್ಕೋಸ್ಕರ ಅವ್ರಿಗೆ ಪ್ರಶ್ನೆ ಕೇಳ್ತೀನಿ. ಮಿಕ್ಕಿದವ್ರದ್ದೆಲ್ಲ ಇರುತ್ತೆ. ಸೊ ಆನ್ಸರ್ ನ ನೋಡೋಣ. ಎಲ್ಲ ರೆಡಿ ಇದ್ದೀರಾ? ಎಲ್ಲ ರೆಡಿ ಇದ್ದೀರಾ? ಪ್ರೆಸೆಂಟ್ ಇದ್ದೀರಾ? ಓಕೆ, ಸೊ ಪ್ರಶ್ನೆಗೆ ಹೋಗೋಣ. ಗುಡ್ 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 ಗುಡ್. ಸೊ ಮೊದಲನೇ ಒಂದು ಪ್ರಶ್ನೆ, ಈ ಪಿಕ್ಚರ್ ಕಾಣಿಸ್ತಾ ಇದೆಯಾ ಪಿಕ್ಚರ್ ನಿಮ್ಗೆ ಎಲ್ರಿಗೂ? ಕುರಿತು ತಿಳಿಸುವ ಯಾಜಕ ಕಾಂಡದ ಎರಡು ಅಧ್ಯಾಯಗಳು ಯಾವುವು? 12. ನೀವೇನು ಓದಿರ್ತಿರೋ ಆ ಒಂದು ಅಧ್ಯಾಯದಲ್ಲಿ 11ರಿಂದ 20ರಲ್ಲಿ ಮುಖ್ಯವಾಗಿ ಎರಡು ಅಧ್ಯಾಯ. ಓಕೆ, ಎರಡು ಅಧ್ಯಾಯ ಏನಾಗಿದೆ ಅಲ್ಲಿ ತಿಳಿಸಲ್ಪಟ್ಟಿದೆ. ಆ ಎರಡು ಅಧ್ಯಾಯ ಅದ್ ಮಾತ್ರ ಮೆನ್ಷನ್ ಮಾಡ್ಬೇಕಷ್ಟೇ. ಇನ್ನ ಸ್ಪಷ್ಟವಾಗಿ ಹೇಳ್ಬೇಕು, ನಿಮ್ಗೆ ಇನ್ನ ಕ್ಲಿಯರ್ ಆಗಿ ಹೇಳ್ತೀನಿ. ಒಂದು ಮೂರು ಅಧ್ಯಾಯದಲ್ಲಿ ಕುಷ್ಠರೋಗದ ಬಗ್ಗೆ ಮಾತಾಡಿದೆ, ಅಟ್ಲೀಸ್ಟ್ ನೀವು ಎರಡು ಅಧ್ಯಾಯಗಳನ್ನ ಮೆನ್ಷನ್ ಮಾಡಿದ್ರೆ ಸಾಕು. ಆ ಕುಷ್ಠರೋಗದ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಅಲ್ಲಿ ಕೊಡ್ತಾ ಇರ್ತಾರೆ. ಅದ್ ಹೇಗಿರುತ್ತೆ, ಅದರ ಗುರುತು ಏನು, ಅದು ಹೇಗೆ ಕಂಡುಹಿಡಿಯೋದಂತ ಎಲ್ಲ ವಿಷಯ ಅಲ್ಲಿ ಕೊಡ್ತಾ ಇರ್ತಾರೆ. ಅದನ್ನ ಮಾತ್ರ ನೀವು ತಿಳಿಸ್ಬೇಕು. ಓಕೆನಾ? ನಿಮ್ಮ ಉತ್ತರ ಏನ್ ಕೊಡ್ಬೇಕಂತ ನಿಮ್ಗೆ ಅರ್ಥವಾಗಿರುತ್ತೆ. ಅದನ್ನ ಮಾತ್ರ ನೀವು ತಿಳಿಸ್ಬೇಕು. ಯಾವ್ದಾದ್ರು ಎರಡು ಅಧ್ಯಾಯ 11ರಿಂದ 20 ಬಗ್ಗೆ ಬರುವಂತ ಎರಡು ಅಧ್ಯಾಯ. ಓಕೆ, ನಿಮ್ಮ ಟೈಮ್ ಸ್ಟಾರ್ಟ್ ಆಗಿ ಕ್ಲೋಸ್ ಆಗಿದೆ. ನನ್ನ ಎಕ್ಸ್ಪ್ಲನೇಷನ್ ಅಲ್ಲಿ ನಿಮ್ ಟೈಮ್ ಮುಗ್ದೋಗಿದೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ತಾ ಇದೀನಿ. ಕ್ವಶನ್ ನಂಬರ್ 2, ನಾನು ಶುದ್ಧವೇ ಅಶುದ್ಧವೇ? ಪಿಕ್ಚರ್ ನೋಡ್ತಾ ಇದೀರಾ, ಪಿಕ್ಚರ್ ಅಲ್ಲಿ ಇರೋದ್ ಏನಂತ ಗೊತ್ತಾಯ್ತು ನಿಮ್ಗೆ. ಏನಿದೆ ಪಿಕ್ಚರ್ ಹೇಳಿ? ಎಸ್, ಅದೇ ಕೇಳ್ತಾ ಇದೆ, ನಾನು ಶುದ್ಧವೇ ಅಶುದ್ಧವೇ ಅಂತ ಕೇಳ್ತೇವೆ. ಒಂಟೆ ಮಾಂಸ ಎಲ್ಲ ತಿಂತಾರಲ್ಲ ಸಾಮಾನ್ಯವಾಗಿ ಹಬ್ಬ ಬಂದಾಗ. ಓಕೆ, ತಿನ್ನೋ ತುಂಬಾ ಜನಕ್ಕೆ ತಿಂತಾರೆ, ಬಟ್ ಧರ್ಮಶಾಸ್ತ್ರದ ಪ್ರಕಾರ ಈ ಒಂದು ಪ್ರಾಣಿ ಶುದ್ಧವಾದ ಪ್ರಾಣಿಗಳ ಪಟ್ಟಿಗೆ ಸೇರುತ್ತಾ ಇಲ್ಲ ಅಶುದ್ಧವಾದ ಪ್ರಾಣಿಗಳ ಪಟ್ಟಿಗೆ ಸೇರುತ್ತಾ ಅಂತ ನೀವು ಉತ್ತರ ಬರ್ಬೇಕು. ಸೊ ನೀವು ಬರಿಬೇಕಾದ ಉತ್ತರ ಇಷ್ಟೇ, ಶುದ್ಧ ಅಂದ್ರೆ ಶುದ್ಧ ಅಂತ ಬರೀರಿ, ಅಶುದ್ಧ ಅಂದ್ರೆ ಅಶುದ್ಧ ಅಂತ ಬರೀರಿ. ಓಕೆ, ನಾನು ಇಲ್ಲಿ ಕನ್ನಡದಲ್ಲಿ ಮಾತ್ರ ಕೇಳ್ತಾ ಇದೀನಿ, ತಮಿಳಲ್ಲಿ ಎಸ್ಪೆಷಲಿ ಕಾರ್ತಿಕ್ ಬ್ರದರ್, ತಮಿಳ್ ಉಂಗ್ಲಿಕ್ ಪುರಿಞ್ಚಿಟ್ಟಿರ್ಗೆ ನೆನಗಿರೇ. ಇನ್ನೇನಾದ್ರೂ ಡೌಟ್ಸ್ ಇದ್ರೆ ದಯವಿಟ್ಟು ಅದನ್ನ ಕೇಳ್ಕೊಳ್ಳಿ. ಸುನ್ನತಿ ಎಷ್ಟನೇ ದಿನದಲ್ಲಿ ಮಾಡಿಸಬೇಕು? ತುಂಬಾ ಈಸಿ ಕ್ವಶನ್. ಸುನ್ನತಿ ಎಷ್ಟನೆಯ ದಿನದಲ್ಲಿ ಮಾಡಿಸಬೇಕು? ಒಂದು ಆಜ್ಞೆ ಇಸ್ರೇಲ್ ಜನರಿಗೆ ಯಾವಾಗ್ಲೂ ಅದನ್ನ ಪಾಲನೆ ಮಾಡ್ಬೇಕಾಯ್ತು. ಅಬ್ರಾಹ್ಮನ ಕಾಲದಿಂದ ಬಂದಂತ ಒಂದು ಆಜ್ಞೆ ನಿಮ್ಗೆ ಗೊತ್ತಿದೆ. ಬಟ್ ಅದಕ್ಕೆ ನಿರ್ದಿಷ್ಟವಾದ ಸಮಯ ದಿನವನ್ನ ಇಟ್ಟಿದ್ರು, ಅದು ಧರ್ಮಶಾಸ್ತ್ರ ಅಲ್ವಾ, ಅದರಲ್ಲಿ ಹಿಂದೂ ಮುಂದೆ ಮಾಡಂಗಿಲ್ಲ. ಅದೇ ದಿನದಲ್ಲಿ ಮಾಡ್ಬೇಕು, ಯಾವತ್ತೂ ಮಾಡಂಗಿಲ್ಲ, ಅದೇ ದಿನದಲ್ಲಿ ಮಾಡ್ಬೇಕಂತ ದೇವರ ಆಜ್ಞೆ ಇತ್ತು. ಎಲ್ಲರೂ ಸರಿಯಾಗಿದ್ದಾಗ, ಒಂದೇ ದೇಶದಲ್ಲಿ ಇದ್ದಾಗ, ಅವರಿಗೆ ಯಾವುದೇ ಅಡಚಣೆ ಇಲ್ಲದೆ ಇದ್ದಾಗ ಸುನ್ನತಿನ ಕ್ರಮವಾಗಿ ಮಾಡ್ಲೇಬೇಕು ಅಂತ ಒಂದು ಆಜ್ಞೆ ಇತ್ತು. ಆ ಆಜ್ಞೆ ಪ್ರಕಾರ ಹುಟ್ಟಿದ ಮಕ್ಕಳು ಎಷ್ಟನೇ ದಿನದಲ್ಲಿ ಸುನ್ನತಿ ಮಾಡಿಸಬೇಕು? ತುಂಬಾ ಈಸಿನೇ, ಕೇಳಿರ್ತೀರಾ? ಓಕೆ, ಸೊ ಅದು ಎಷ್ಟನೇ ದಿನ ಅಂತ ನಂಬರ್ ಮಾತ್ರ ಹಾಕಿದ್ರೆ ಸಾಕು. 1 2 3 4 5 6 7 ಅಂತ ಬರುತ್ತಲ್ವಾ, ಅದು ಎಷ್ಟು ಅಂತ ನಂಬರ್ ಹಾಕಿದ್ರೆ ಸಾಕು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ನೋಡ್ತಿದ್ರಲ್ಲ ಪಿಕ್ಚರು,
ಪಿಕ್ಚರ್ ನೋಡ್ಕೊಳ್ಳಿ. ಈತನ ಶುದ್ಧನೆ ಅಶುದ್ಧನೆ ವಿವರಿಸಿ. ಓಕೆ, ಪಿಕ್ಚರ್ ಅಲ್ಲಿ ಒಂದು ವಿಷಯ ಇದೆ ಅಷ್ಟೇ, ಇರೋದು ಇನ್ನೇನು ಹೇಳಕ್ಕೋಗಲ್ಲ. ನೀವು ಓದಿದಂತ ವಿಷಯಕ್ಕೂ ಇದಕ್ಕೂ ಸಂಬಂಧವಿರುತ್ತೆ. ಈತನು ಶುದ್ಧನೆ ಅಶುದ್ಧನೆ ವಿವರಿಸಿ, ವಿವರಿಸ್ಬೇಕಂದ್ರೆ ವಿವರಿಸ್ಬೇಕಾಗಿಲ್ಲ, ಶುದ್ಧ ಮತ್ತೆ ಅಶುದ್ಧ ಅಂತ ಬರೆದ್ರೆ ಸಾಕು. ಓಕೆ, ಈ ಪಿಕ್ಚರ್ ಅಲ್ಲಿ ನಂಗೆ ಇನ್ನ ಡೌಟ್ಸ್ ಇದ್ರೆ ನಾನು ಕ್ಲಿಯರ್ ಆಗಿ ಅದನ್ನ ಹೇಳ್ಬಿಡ್ತೀನಿ. ಆ ಬೋಳು ತಲೆ ಇದರಲ್ವಾ, ಅದು ದೇವ್ ಧರ್ಮಶಾಸ್ತ್ರ ಒಂದು ವಿಷಯನ ಕೊಟ್ಟಿದ್ರು. ಈ ತರ ಬೋಳು ತಲೆ ಇದ್ದಾಗ ಅವ್ರು ಏನಾಗಿರ್ತಾರೆ, ಕೂದಲು ಉದುರಿದ್ದಾಗ ಅವ್ರು ಏನಾಗಿರ್ತಾರೆ, ಅವ್ರು ಶುದ್ಧವಾದಾಗಿರ್ತಾರ ಅಶುದ್ಧವಾಗಿರ್ತಾರ ಅಂತ ದೇವ್ರ ಏನ್ ಮಾಡ್ತಾರೋ ಅದು ಇದ್ ಮಾಡಿದ್ರೆ ಇವರು ಶುದ್ಧನ ಅಶುದ್ಧನ ಅಂತ ತಿಳಿಸ್ಬೇಕು. ಫಸ್ಟ್ ನಂಬರ್ ಫೋರ್ ಆಗಿದೆ. ಫಸ್ಟ್ ನಂಬರ್ ಫೈವ್, ಕುಷ್ಠರೋಗಿಯು ರೋಗಿಯೇ ಇಲ್ಲವೇ ಎಂದು ಯಾರು ನಿರ್ಣಯಿಸಬೇಕು? ಒಂದು ವ್ಯಕ್ತಿ ಕುಷ್ಠರೋಗ ಬಂದಿದ್ದಾಗ ಆತನಿಗೆ ರೋಗ ಇದೆಯಾ ಇಲ್ವಾ ಅಂತ ಈ ಕಾಲದಲ್ಲಿ ಯಾರು ನಿರ್ಣಯ ಮಾಡ್ತಾರೆ? ಡಾಕ್ಟರ್ ಎಲ್ಲ ನಿರ್ಣಯ ಮಾಡ್ತಾರಲ್ವಾ. ಅದೇ ಪ್ರಕಾರ ಇಸ್ರೇಲ್ ಜನರಲ್ಲಿ ಅದಕ್ಕಿಂತ ದೇವರಿಗಿಂತ ಒಂದು ಆಜ್ಞೆ ವಿಧಿಗಳನ್ನ ಪ್ರಕಾರವಾಗಿ ಈ ಕುಷ್ಠರೋಗಿ ಬಂದಿದೆಯಾ ಇಲ್ವಾ ಅಂತ ಒಬ್ರು ಮಾತ್ರ ಅದು ಫೈನಲೈಸ್ ಮಾಡ್ಬೋದು. ಇನ್ನೊಬ್ರು ಇದೆ ಅಂತ ಹೇಳಿದ್ರು ಅದು ಅಕ್ಸೆಪ್ಟ್ ಆಗಲ್ಲ. ಇವರೆಲ್ಲ ಇದೆ ಅಂದ್ರೂ ಅಕ್ಸೆಪ್ಟ್ ಆಗಲ್ಲ. ಒಬ್ರು ಅವ್ರು ಫೈನಲೈಸ್ ಮಾಡಿದ್ರೆ ಮಾತ್ರ, ಅವ್ರು ಇಲ್ಲ ಅಂದ್ರೆ ಇಲ್ಲ, ಅವ್ರು ಇದೆ ಅಂದ್ರೆ ಇದೆ. ಸೊ ಅಂಥವ್ರು ಯಾರು, ಯಾರು ಅದನ್ನ ನಿರ್ಣಯಿಸಿದ್ರು? ಅವ್ರ ಹೆಸರು. ಓಕೆ, ಅವರ ಹೆಸರು ಅನ್ನಕ್ಕಿಂತ ಯಾರು ಅವರ ಒಂದು ಸ್ಥಾನ ಅನ್ನ ತಿಳಿಸ್ಬೇಕು. ನಂಬರ್ ಫೈವ್ ನೆಕ್ಸ್ಟ್. ಹೇಳಿ ಸುಜಾತ ಶಿಷ್ಟರು ಒಂದ್ ಇದ್ರಂಗ ಸ್ಕ್ರೀನ್ ನಾಗ ಉತ್ತರ ಬರ್ಯಾಕತ್ತಾರ್ರಿ, ಪೆನ್ ತಗೊಂಡ್ ಬರಿ ಅನ್ರಿ ಅವ್ರಿಗೆ. ಏನ ರೇಷ್ಮಾ ಸರ್ ಹೇಳಿ? ಅದ ಇದು ಸುಜಾತ ಶಿಷ್ಟರು ಸ್ಕ್ರೀನ್ ನಲ್ಲಿ ಬರಿತಾ ಇದಾರೆ ರೀ, ಪೆನ್ ನಲ್ಲಿ ಬರಿ ಅವ್ರಿಗೆ. ಹಾ, ಪೆನ್ ನಲ್ಲಿ, ಪೆನ್ ಪೇಪರ್ ನಲ್ಲಿ ಬರಿ ಅಂತ ಹೇಳ್ರಿ. ಹೌದ್ರಾ? ಅರ್ಥ ಮಾಡ್ಕೊಂಡಿದ್ದಾರೆ. ಸಿಸ್ಟರ್ ಅದೇ ಆತರ ಮಾಡಿ, ಇಲ್ಲಿ ಯಾರಿಗೂ ನೋಡ್ಬಾರ್ದಂತ ಅಷ್ಟೇ, ನಿಮ್ ಉತ್ತರ ಕರೆಕ್ಟ್ ಇದ್ದಾಗ ಇನ್ನೇನಿಲ್ಲ. ಸದನೈದ್ ಮಾಡಿ. ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು. ಓಕೆ, ಸೊ ಕುಷ್ಠರೋಗಿಯೋ ಇಲ್ಲವೇ ಎಂದು ಯಾರು ನಿರ್ಣಯಿಸ್ಬೇಕು? ಕ್ವಶನ್ ನಂಬರ್ ಫೈವ್. ನೆಕ್ಸ್ಟ್ ಕ್ವಶನ್ ನಂಬರ್ ಸಿಕ್ಸ್, ರಕ್ತಸ್ರಾವವಿದ ಸ್ತ್ರೀಯನ್ನು ಮುಟ್ಟುವವರು ಎಷ್ಟು ದಿನ ಅಶುದ್ಧರವಾಗಿರುತ್ತಾರೆ? ರಕ್ತಸ್ರಾವವಿದ್ದ ಸ್ತ್ರೀಯನ್ನು ಮುಟ್ಟುವವರು, ಆ ಸ್ತ್ರೀಯ ಮುಟ್ಟು ಕರೆಕ್ಟ್ ಆಗಿ ಒತ್ಕೊಡ್ಲಿಲ್ಲ, ನೀವೇ ಅದನ್ನ ಅರ್ಥ ಮಾಡ್ಕೊಳ್ಳಿ. ಪ್ರಶ್ನೆನ ಮುಟ್ಟುವವರು ಎಷ್ಟು ದಿನ ಅಶುದ್ಧವಾಗಿರುತ್ತಾರೆ? ಸೊ ತಮಿಳ್ ಪುರಿಂಚಿಲ್ಲ ಕಾರ್ತಿಕ್ ಬ್ರದರ್. ಎಷ್ಟು ದಿನ ಅನ್ನೋದನ್ನ ನೀವು ಮೆನ್ಷನ್ ಮಾಡಿ, ಓದಿದ್ರೆ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಿರುತ್ತೆ ಎಷ್ಟು ದಿನ ಅನ್ಬಿಟ್ಟು. ಈ ಪ್ರಶ್ನೆನ ಕೇಳಿರ್ತೀನಿ ಕೊನೆಗೆ ಬ್ರದರ್, ನೀವು ಕೇಳಿದ್ದು ಕನ್ಫ್ಯೂಷನ್ ಆಯ್ತು ಅಂತ ಹೇಳಕೋಬೇಡಿ, ಕ್ಲೀನ್ ಆಗಿ ಓದ್ರಿ. ಓದಿದ್ರೆ ನೀವು ಈ ಪ್ರಶ್ನೆ ತುಂಬಾ ಈಸಿಯಾಗಿ ಆನ್ಸರ್ ಮಾಡಿರ್ತೀರಾ, ಯಾಕಂದ್ರೆ ನಾನು ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಿದೀನಿ, ಅದರಿಂದ ತುಂಬಾ ಕೇರ್ಫುಲ್ ಆಗಿ ಆನ್ಸರ್ ಮಾಡಿ. ಓಕೆನಾ? ಇದು ಕ್ವಶನ್ ನಂಬರ್ ಸಿಕ್ಸ್. ಇದನ್ನ ಓದಿ ಎಷ್ಟು ದಿನ ಕರೆಕ್ಟ್ ಆಗಿ ನೀವು ಓದಿರೋ ಪ್ರಕಾರ ಅನ್ನೋದನ್ನ ಮಾತ್ರ ಮೆನ್ಷನ್. ಓಕೆನಾ? ನೆಕ್ಸ್ಟ್ ಕ್ವಶನ್ ನಂಬರ್ ಸೆವೆನ್, ಯಾರ ಇಬ್ಬರು ಮಕ್ಕಳು ಕರ್ತನ ಸನ್ನಿಧಿಯಲ್ಲಿ ಸತ್ತರು? ಯಾರ ಇಬ್ಬರು ಮಕ್ಕಳು ಕರ್ತನ ಸನ್ನಿಧಿಯಲ್ಲಿ ಸತ್ತರು? ತುಂಬಾ ಈಸಿ ಕ್ವಶನ್ ಅಲ್ವಾ. ಸೊ ಕರ್ತನ ಸನ್ನಿಧಿಯಲ್ಲಿ ಅಂದಾಗ ಅಷ್ಟು ಭಯಭಕ್ತಿ ಇಲ್ಲದಂತ ಪ್ಲೇಸ್ ಅಲ್ಲಿ, ನಾವು ಏನೋ ಇಷ್ಟ ಬಂದಂಗೆ ಏನು ಮಾಡಂಗಿಲ್ಲ. ಇಸ್ರೇಲ್ ಜನರಿಗೆ ಪ್ರತಿ ದಿನ ಭಯ ಆಯ್ತು, ಯಾಕಂದ್ರೆ ದೇವ್ರು ಕೊಟ್ಟಂತ ನ್ಯಾಯ ವಿಧಿಗಳು ಅಷ್ಟು ಭಯಂಕರವಾಗಿತ್ತು. ಅದ್ರಲ್ಲಿ ವಿಶೇಷವಾದ ಕೆಲವು ಜನರು ಇದ್ರು, ಅವರಲ್ಲಂತೂ ತುಂಬಾ ಭಯ ಆಯ್ತು. ಯಾಕಂದ್ರೆ ಅವ್ರ ದೇವರ ಸನ್ನಿಧಿಯಲ್ಲಿ ಬರ್ಬೇಕಂತ ಒಂದು ದೇವ್ರ ಒಂದು ಅವ್ರ ಸ್ಥಾನನ ಒಂದು ಕೆಲಸವನ್ನ ಕೊಟ್ಟಿದ್ರು, ಆ ಕೆಲಸದಲ್ಲಿ ತುಂಬಾ ಭಯ ಇರ್ತಿತ್ತು. ಯಾಕಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ಅವ್ರ ಲೈಫ್ ಹೋಗ್ತಿತ್ತು. ಆ ರೀತಿಯಾದಂತ ಸ್ಥಾನದಲ್ಲಿ ಇದ್ದವರು ಇಬ್ಬರು ಮಕ್ಳು. ಯಾರ ಇಬ್ಬರು ಮಕ್ಳು? ಆ ವ್ಯಕ್ತಿ ಯಾರು? ಆ ಇಬ್ಬರ ಮಕ್ಳ ಹೆಸರು ಬೇಕಾಗಿಲ್ಲ ಇಲ್ಲಿ, ಆ ಇಬ್ಬರು ಮಕ್ಕಳ ತಂದೆ ಯಾರು ಅಂತ ಬರೀ ಇನ್ನ ಕ್ಲೂ ಹತ್ರ ಕೊಟ್ಬಿಟ್ಟಿದ್ದೀನಿ ನಿಮ್ಗೆ ತುಂಬಾ ನಿಯರೆಸ್ಟ್ ಆಗಿ. ಅವ್ರು ಯಾರಂತ ಇಲ್ಲಿ ಹೆಸರು ಮಾತ್ರ ಬರೆದ್ರೆ ಸಾಕು, ಕನ್ಫ್ಯೂಷನ್ ಆಗ್ಬೇಡಿ, ಕ್ಲಿಯರ್ ಆಗಿ ಅದನ್ನ ಬರೀ. ಓಕೆ, ನೆಕ್ಸ್ಟ್ ಕ್ವಶನ್, ಪ್ರಾಯಶ್ಚಿತ ಯಜ್ಞದ ದಿನವು ಎಷ್ಟನೇ ತಿಂಗಳಿನ ಎಷ್ಟನೇ ದಿನದಲ್ಲಿ ಬರುತ್ತದೆ?
பாவ நிவாரண நாள் தமிழ்ல சொல்லும் போது பாவ நிவாரண நாள் எந்த மாதத்தின் எந்த நாளில் வரும் அந்த மாதம் அந்த நாள் ரெண்டையும் மென்ஷன் பண்ணும் ಪ್ರಾಶ್ಕ ದಿನದ ಎಷ್ಟನೇ ತಿಂಗಳಿನ ಆ ತಿಂಗಳು ಮತ್ತೆ ಆ ದಿನ ಎರಡನ್ನೂ ಮೆನ್ಷನ್ ಮಾಡ್ಬೇಕು ಬೇರೆ ತಿಂಗಳು ಅಂತ ಮೆನ್ಷನ್ ಮಾಡಿದ್ರು ಆಗಲ್ಲ ಫುಲ್ ಮಾರ್ಕ್ಸ್ ಸಿಗಲ್ಲ ದಿನ ಮಾತ್ರ ಮೆನ್ಷನ್ ಮಾಡಿದ್ರು ಫುಲ್ ಮಾರ್ಕ್ಸ್ ಸಿಗಲ್ಲ ಆ ತಿಂಗಳು ಮತ್ತೆ ಆ ದಿನ ಎರಡು ಕರೆಕ್ಟ್ ಆಗಿ ಮೆನ್ಷನ್ ಮಾಡಬೇಕು ಪ್ರಾಯಶ್ಚಿತ್ತ ಯಜ್ಞದ ದಿನವು ಇಸ್ರೇಲ್ ಜನರಿಗೆ ತುಂಬಾ ವಿಶೇಷವಾದಂತಹ ದಿನ ಆ ದಿನ ಅವ್ರನ್ನ ದೇವರು ಅವ್ರಿಗೆ ಆಚರಣೆ ಮಾಡ್ಬೇಕಂತ ಹೇಳಿದ್ರು ಅದನ್ನೇ ಆ ಒಂದು ದಿನದ ಕುರಿತಾಗಿರುವಂತಹ ವಿಷಯ ಓಕೆನಾ ಇದು ನಿಮ್ಗೆ ಅರ್ಥವಾಗಿದೆ ಅನ್ಸುತ್ತೆ ತಿಂಗಳು ಮತ್ತೆ ದಿನ ಎರಡನ್ನ ಮೆನ್ಷನ್ ಮಾಡಿ ಇದು ಕ್ವೆಶ್ಚನ್ ನಂಬರ್ 8 ಓಕೆ ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ ನೆಕ್ಸ್ಟ್ ಕ್ವೆಶ್ಚನ್ ಓಕೆ ಇಸ್ರೇಲ್ ಮಕ್ಕಳು ಅವುಗಳನ್ನು ಮಾಡಿದರೆ ಅವುಗಳಲ್ಲಿ ಜೀವಿಸುವರು ಅದು ಯಾವುದು ಇಸ್ರೇಲ್ ಮಕ್ಕಳು ಅವುಗಳನ್ನು ಮಾಡಿದರೆ ಅವುಗಳಲ್ಲಿ ಜೀವಿಸುವರು ಅದು ಯಾವುದು ಯಾವುದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದೆ ಸೊ ಈ ಒಂದು ವಾಕ್ಯ ಹೇಳೋದು ಯಾರಂತ ನಿಮ್ಗೆ ಗೊತ್ತು ತಂದೆಯ ದೇವ್ರು ಹೇಳ್ತಾರೆ ತಂದೆಯ ದೇವ್ರು ಇಸ್ರೇಲ್ ಜನರಿಗೆ ಹೇಳದಂತ ಮಾತಿದು ಓಕೆನಾ ಆದ್ರಿಂದ ದೇವ್ರು ಒಂದು ವಿಷಯನ ಹೇಳಿದ್ರು ಇದನ್ನ ನೀವು ಮಾಡ್ಬೇಕು ಇದನ್ನ ನೀವು ಮಾಡೋದ್ರಿಂದ ನೀವು ಜೀವಿಸ್ತೀರಾ ಇಲ್ಲಾಂದ್ರೆ ಇಲ್ಲ ಸೊ ಇಲ್ಲಾಂದ್ರೆ 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 ನಿಮ್ಗೆ ಮರಣ ಖಂಡಿತ ಡೆತ್ ಇರುತ್ತೆ ಆದ್ರಿಂದ ಇದನ್ನ ಮಾಡಿ ಮಾಡ್ಲೇಬೇಕು ಬೇರೆ ದಾರಿನ ನಿಮಗೆ ಲೈಫ್ ಬೇಕಂದ್ರೆ ನೀವು ಜೀವಿಸ್ಬೇಕಂದ್ರೆ ನೀವು ಸಾಯ್ದೇ ಇರ್ಬೇಕಂದ್ರೆ ಇದನ್ನ ಮಾಡ್ಬೇಕು ಅಂತ ಹೇಳಿ ಓಕೆ ನಿಮ್ಗೆ ತುಂಬಾ ಪಿಕ್ಚರ್ ಅಲ್ಲಿ ಕ್ಲೂ ಇದೆ ಬಟ್ ಎಕ್ಸಾಕ್ಟ್ಲಿ ಕನ್ನಡದಲ್ಲಿ ಬರುವಂತ ವಾಕ್ಯಗಳನ್ನ ಅಲ್ಲಿ ನೀವು ಅದೇನ್ ಸೆಂಟೆನ್ಸ್ ಇದೆಯೋ ವರ್ಡ್ ಇದೆಯೋ ಅದನ್ನ ಹಾಕ್ಬೇಕು ಅದು ಯಾವುದು ಮಾತ್ರ ಓಕೆ ಕ್ವಶನ್ ನಂಬರ್ 9 ನಿಮ್ಗೆ ಅರ್ಥವಾಗಿರುತ್ತೆ ಸೊ ನೆಕ್ಸ್ಟ್ ಕ್ವಶನ್ ಹೋಗ್ತಾ ಇದ್ವಿ ಕ್ವಶನ್ ನಂಬರ್ 10 ಕೂಲಿಯವನ ಕೂಲಿಯು ನಿನ್ನ ಬಳಿಲಿ ಇದ್ದು ವಾರದ ಒಳಗೆ ಕೊಡಬೇಕು ಸರಿ ತಪ್ಪು ತಿಳಿಸಿ ಕೂಲಿಯವನ ಕೂಲಿ ಕೂಲಿ ತೋರ್ತಾರಲ್ವಾ ಆ ಕೂಲಿ ನಿಮ್ಮಲ್ಲಿ ಇದ್ದಾಗ ಅದನ್ನ ಒಂದ್ ವಾರದೊಳಗೆ ಕೊಟ್ಬಿಡ್ಬೇಕಪ್ಪ ಅಂತ ದೇವರು ಅವರಿಗೆ ಹೇಳಿದ್ದಾರೆ ಅನ್ನೋದು ಸರಿನಾ ತಪ್ಪ ದೇವ್ರು ಹಾಗೆ ಹೇಳಿದ್ರ ಇಲ್ಲ ಬೇರೆ ರೀತಿ ಹೇಳಿದ್ರ ಬೇರೆ ರೀತಿ ಯಾವ ರೀತಿ ಹೇಳಿದ್ರು ನಿಮ್ಗೆ ಗೊತ್ತಿರ್ಬೋದು ಆದ್ರೆ ಇಲ್ಲಿ ನೀವು ಸರಿ ತಪ್ಪು ಮಾತ್ರ ತಿಳಿಸಿದ್ರೆ ಸಾಕು ನಿಮ್ಗೆ ಸ್ಪಷ್ಟ ಗೊತ್ತಿದ್ರೆ ಅದು ಆಮೇಲೆ ಕೇಳಲ್ಲ ಸರಿ ಅಂತೀರ ಸರಿ ಅಂತ ಬರೀರಿ ಇಲ್ಲ ಇದು ತಪ್ಪು ಬೇರೆ ರೀತಿ ದೇವ್ರು ಹೇಳಿದ್ದಾರೆ ಅಂತ ನಿಮ್ಗೆ ಏನೋ ನೀವು ಓದಿದ್ದ ನಿಮ್ಗೆ ಗೊತ್ತಾಗಿದ್ರೆ ತಪ್ಪು ಅಂತ ಬರೀರಿ ಸೊ ನೀವು ಚೆನ್ನಾಗಿ ಕರೆಕ್ಟ್ ಆಗಿ ಓದಿದಾಗ ಈ ಒಂದು ವಿಷಯ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಟ್ರೂ ಆರ್ ಫಾಲ್ಸ್ ತಮಿಳ್ ಉಂಗ್ ತೆರೆಯೋ ಕೂಲಿಯನುಡೆಯ ಕೂಲಿಯೇ ನಿಮಗೆ ஒரு வாரத்துக்குள்ளாக திருப்பி கொடுக்க வேண்டும் அப்படின்னு தேவன் சொல்லியிருக்கிறது இது இப்படிதான் தேவன் சொன்னாரா அது சரியா இந்த வார்த்தை சரியா இல்ல இந்த வார்த்தை தவறா சரியா தவறா மட்டும் கீவுடனன்னு சபிசபாரது கூடனன்னு முகரிசுவந்து அத்தனை முந்தே கல்லன்னு இடபாரது ஆதரவு ದೇವರಿಗೆ ಭಯಪಡಬೇಕು ನಾನು ನಾನೇ ಕರ್ತನು ಈ ವಾಕ್ಯವು ಬರುವಂತ ಅಧ್ಯಾಯ ಯಾವುದು ಅದಾವುದು ಕಿವುಡನನ್ನು ಶಪಿಸಬಾರದು ಕಾದು ತೆರೆಯಾದವಂಗ್ಲ ನಿಮಗೆ ಸಭಿಕೆ ಕೊಡಾದು ಕಣ್ಣು ತೆರೆಯಾದವಂಗ್ಲ ವಿಳುಂಬಡಿ ಅವಳಕ್ಕೆ ಮುಂಭಾಗ ಎಡಲ್ ಕಲ್ಲೆ ಕೊಡಕೂಡಾದು ದೇವನಾಯ ಕರ್ತರಿಗೆ ಭಯಪಡುವಾಯಾಗ ನಾನೇ ಕರ್ತ என்று சொல்லக்கூடிய இந்த வசனத்தின் அதிகாரம் என்ன எந்த அதிகாரத்தை இந்த வசனம் கேட்கப்பட்டிருக்கு பேசப்பட்டிருக்கு ಈ ವಾಕ್ಯ ಯಾವ ಅಧ್ಯಾಯದಲ್ಲಿ ಬರುತ್ತೆ ತುಂಬಾ ಈಸಿ ಕ್ಲೂ ಕೊಡಲ್ಲ ನಾನು ಒಂದ್ ಕ್ಲೂ ಕೊಟ್ಬಿಟ್ರೆ ತುಂಬಾ ಈಸಿ ಯಾಕೆ ಹಿಡಿತೀರಾ ಬಟ್ ಓದಿದ್ರೆ ಗೊತ್ತಿರುತ್ತೆ ಓಕೆ ಇದು ಕ್ವಶನ್ ನಂಬರ್ 11 ನೆಕ್ಸ್ಟ್ ಕ್ವಶನ್ ನಂಬರ್ 12 ಯಾಜಕಾಂಡ 20-20 ಅಧ್ಯಾಯದಲ್ಲಿ ಬರುವ ವಿಗ್ರಹದ ಹೆಸರೇನು ಯಾಜಕ ಕಾಂಡ 20 ಅಧ್ಯಾಯದಲ್ಲಿ ಬರುವ ವಿಗ್ರಹದ ಹೆಸರೇನು ಲೇವಿಯಾಗ ವಿರೋದ ಅಧಿಕಾರದಲ್ಲಿ ವರಕೂಡಿಯ ವಿಗ್ರಹತ್ತಿನ ಪೇರೆನ್ನ ವಿಗ್ರಹ ಅವರು ಮಾಡ್ತಿದ್ದಂತ ಒಂದು ವಿಗ್ರಹ ಆರಾಧನೆ ದೇವರು ಅವರು ತುಂಬಾ ಅಸಹ್ಯ ಪಡ್ತಾ ಇದ್ರು ಆ ಒಂದು ವಿಗ್ರಹಕ್ಕೆ ಆ ಒಂದು ವಿಗ್ರಹನ ಇಸ್ರೇಲ್ ಜನರು ಏನ್ ಮಾಡ್ತಿದ್ರು ಅವಾಗ ಅವಾಗ ದೇವ್ರಿಗೆ ವಿರುದ್ಧ ಕೆಲಸ ಮಾಡ್ತಾ ಇದ್ರು ಅದ್ರ ಬಗ್ಗೆ ದೇವ್ರು ಒಂದು ಕಮಾಂಡ್ಮೆಂಟ್ ನ ಕೊಡ್ತಾರೆ ಅದನ್ನ ನೀವು ಮಾಡಬಾರ್ದು ಅನ್ಬಿಟ್ಟು ಪಿಕ್ಚರ್ ಹಾಕಿದೀನಿ ಸ್ವಲ್ಪ ಶಾರ್ಪ್ ಆಗಿ ನೀವು ಅಬ್ಸರ್ವ್ ಮಾಡಿದ್ರೆ ನಿಮ್ಗೆಲ್ಲ ಗೊತ್ತಾಗುತ್ತೆ ಓಕೆ ಆ ವಿಗ್ರಹದ ಹೆಸರೇನು ಯಾವ ವಿಗ್ರಹ ಬಗ್ಗೆ ಅಲ್ಲಿ ಮಾತಾಡ್ತಾರೆ ಅಂತ ನೀವು ತಿಳಿಸ್ಕೊಳ್ಳಿ ಓಕೆನಾ ಇದಿಷ್ಟು ನಿಮ್ಮಯ ಇವತ್ತಿನ ಪ್ರಶ್ನೆಗಳು ಸೊ ಒಟ್ಟು 12 ಪ್ರಶ್ನೆ ಆಲ್ಮೋಸ್ಟ್ ಬರ್ದಿದ್ರಲ್ಲ ಎಲ್ರು ಸಿಸ್ಟರ್ ಮೊದಲೇ
ಮೊದಲನೇ ಪ್ರಶ್ನೆನ ಮೊದಲನೇ ಪ್ರಶ್ನೆ ಏನಂದ್ರೆ ಕುಷ್ಠರೋಗದ ಬಗ್ಗೆ ಸತ್ಯವೇದದಲ್ಲಿ ಎಷ್ಟು ಅಧ್ಯಾಯದಲ್ಲಿ ಅಂದ್ರೆ ಯಾಜಕಾಂಡದಲ್ಲಿ ಬರುವಂತ ಯಾವ್ದ ಎರಡು ಅಧ್ಯಾಯ ಅಧ್ಯಾಯ ಹೆಸರಂದ್ರೆ ಅಧ್ಯಾಯ ಯಾವುದು 11-20 ಅಲ್ಲಿ ಎರಡು ಅಧ್ಯಾಯ ಆ ಎರಡು ಅಧ್ಯಾಯ ಯಾವುದು ಒಂದಲ್ಲ ಎರಡನ್ನು ತಿಳಿಸ್ಬೇಕು ಅದು ಮೂರಿದೆ ಆದ್ರೆ ಎರಡು ತಿಳಿಸಿದ್ರೆ ಸಾಕು ಫುಲ್ ಮಾರ್ಕ್ಸ್ ಓಕೆನಾ ಓಕೆ ಆಗಿದೆಯಾ ಎನಿ ಡೌಟ್ಸ್ ಎನಿ ಡೌಟ್ಸ್ ಎಂಟನೇ ಕ್ವಶನ್ ಅಂತಲ್ಲ ರಿಪೀಟ್ ಮಾಡಿ ಬ್ರದರ್ ಯಾವುದು ಎಂಟನೇ ಕ್ವಶನ್ ನಂಬರ್ 8 ಪ್ರಾಯಶ್ಚಿತ್ತ ದಿನ ಎಂದರ ದಿನವು ಎಷ್ಟನೇ ತಿಂಗಳಿನ ಎಷ್ಟನೇ ದಿನದಲ್ಲಿ ಬರುತ್ತದೆ ಅಟೋನ್ಮೆಂಟ್ ಡೇ ಸ್ಯಾಕ್ರಿಫೈಸ್ ಆ ಒಂದು ದಿನ ಎಷ್ಟನೇ ತಿಂಗಳಿನ ಅಂದ್ರೆ ಯಾವ ಮಂತ್ ಅಲ್ಲಿ ಎಷ್ಟನೇ ತಿಂಗಳಲ್ಲಿ ಬರುತ್ತದೆ ಅವ್ರು ಯಾವ ತಿಂಗಳಿನ ಯಾವ ದಿನದಲ್ಲಿ ಆಚರಿಸ್ಬೇಕು ಅಂದ್ರೆ ನಿಮ್ಗೆ ಗೊತ್ತಿದೆಯಲ್ಲ ಈಗ ಪಾಸೋವರ್ನ ಅಭಿ ತಿಂಗಳಿನ 14ನೇ ದಿನದಲ್ಲಿ ಆಚರಿಸ್ಬೇಕು ಅನ್ನೋ ರೀತಿಯಲ್ಲಿ ಈ ಪ್ರಾಯಶ್ಚಿತ್ತ ದಿನವೂ ಒಂದಿನ ವಿಶೇಷವಾದ ದಿನ ಇದನ್ನ ಯಾವ ತಿಂಗಳಿನ ಯಾವ ದಿನದಲ್ಲಿ ಆಚರಣೆ ಮಾಡ ಓಕೆನಾ ಓಕೆ ಓಕೆ ಸೋ ಎನಿ ಡೌಟ್ಸ್ ಎನಿಬಡಿ ಯಾರಿಗಾದ್ರೂ ಏನಾದ್ರೂ ಕ್ಲಾರಿಫಿಕೇಶನ್ ಬೇಕಾಗಿದೆಯಾ ಮೊದಲನೇ ಪ್ರಶ್ನೆ ಹೇಳಲಿಲ್ಲ ಮೊದಲನೇ ಪ್ರಶ್ನೆ ಹೇಳ್ಬೇಕಾ ಕುಷ್ಠರೋಗದ ಕುರಿತು ತಿಳಿಸುವ ಯಾಜಕ ಕಂಡದಿರುವ ಅಧ್ಯಾಯ ಬ್ರದರ್ ಆನ್ಸರ್ ಹೇಳ್ಬೇಕಾ ಇಲ್ಲ ಇನ್ನ ಬೇಕಾಗಿಲ್ಲ ನಿಮ್ದೆಲ್ಲ ಮುಗ್ದೋಗಿದ್ಯಾ ಸೊ ಮುಗ್ದಾದ್ಮೇಲೆ ಏನ್ ಮಾಡಿ ಎಲ್ರೂ ನಿಮ್ಮ ಹೆಸರನ್ನ ಬರ್ದು ಆ ಒಂದು ಪೇಜಸ್ ನ ಏನ್ ಬರ್ದಿದ್ರು ಪೇಜ್ ಆಗ್ಲಿ ಏನಾಗ್ಲಿ ಟೈಪ್ ಮಾಡಿದ್ರು ವಾಟ್ಸಪ್ ಅಲ್ಲಿ ನಮ್ಮ ವಾಟ್ಸಪ್ ಗ್ರೂಪ್ ಇದ್ರಲ್ಲಿ ಕಳ್ಸೋಕ್ ಹೋಗ್ಬೇಡ್ರಿ ದಯವಿಟ್ಟು ಹೇಳ್ಬೇಡ ಯಾಕಂದ್ರೆ ನನಗೆ ಎರಡು ಇದ್ ಮಾಡಕ್ ಆಗಲ್ಲ ಯಾವ್ದಲ್ಲಿ ಕಳಿಸ್ತಾರೆ ಅಂದ್ರೆ ನಮ್ಮ ವಾಟ್ಸಪ್ ಗ್ರೂಪ್ ಅಲ್ಲಿ ಕಳಿಸಿ ಟೆಲಿಗ್ರಾಮ್ ಅಲ್ಲಿ ಕಳ್ಸ್ಬೇಡ್ರಿ ವಾಟ್ಸಪ್ ಅಲ್ಲೇ ಕಳಿಸಿ ವಾಟ್ಸಪ್ ಅಲ್ಲಿ ಮಾತ್ರ ಕಳಿಸಿ ಎಲ್ರು ವಾಟ್ಸಪ್ ಅಲ್ಲಿ ಸ್ಕ್ರೀನ್ ಶಾಟ್ ಜಸ್ಟ್ ನಿಮ್ಮ ಫೋನ್ ಅಲ್ಲಿ ಫೋನ್ ಇದ್ರೆ ವಾಟ್ಸಪ್ ಹೋಗಿ ವಾಟ್ಸಪ್ ಅಲ್ಲಿ ಅಲ್ಲಿ ಕ್ಯಾಮ್ರಾ ಇರುತ್ತೆ ಕ್ಯಾಮ್ರಾ ಕ್ಲಿಕ್ ಮಾಡಿ ಕ್ಲಿಯರ್ ಪಿಕ್ಚರ್ ಆಗಿ ಕ್ಲಿಯರ್ ಆಗಿ ಕಾಣಿಸ್ಬೇಕು ಆನ್ಲೈನ್ ಬೈಬಲ್ ಸ್ಟೂಡೆಂಟ್ಸ್ ಅಂತ ಇದೆಯಲ್ಲ ಅದೇ ಏನ ಕಲ್ಸಿದೀರಾ ಓಕೆ ರೈಟ್ ಈಗ ಒಂದೇ ನಿಮಿಷ ಸರಿ ಈಗ ಏನೋ ಏನಂದ್ರೆ ಎಲ್ಲ ಕಲ್ಸಿದ್ಮೇಲೆ ಈಗ ಒಂದು 3 minutes ನಾವು ಆನ್ಸರ್ ಇದು ಮಾಡೋಣ ಕಲ್ಸಿದಿರ ಎಲ್ರು ಕಲ್ಸಿದಿರಾ ಎಲ್ರು ಕಲ್ಸಿದಿರಾ ಕಲಿಸ್ತಾ ಇದ್ದೀರಾ ಓಕೆ ಸೊ ನಿಮ್ಗೆ ಒಂದು ಒಂದೇ ಒಂದ್ ನಿಮಿಷ ಟೈಮ್ ಕೊಡ್ತೀನಿ ಜಾಸ್ತಿ ಟೈಮ್ ಕೊಡಲ್ಲ ಅಷ್ಟಲ್ಲಿ ಮತ್ತೆ ನಾವು ಪ್ರಶ್ನೆ ಉತ್ತರಕ್ಕೆ ಹೋಗ್ಬೇಕು ನಮ್ಮ ಎಲ್ಲ ಪುಬ್ರದವ್ರು ಕಾಯ್ತಾ ಇರ್ತಾರೆ ಪಾಪ ಅವ್ರು ಉತ್ತರ ಹೇಳ್ಬೇಕು ದಯವಿಟ್ಟು ಅವ್ರನ್ನ ಕಾಯಿಸ್ಬೇಡಿ ಆದ್ರಿಂದ ಆದಷ್ಟು ಬೇಗ ಏನ್ ಮಾಡಿ ಎಲ್ಲ ಪುಬ್ರ ಸುಮ್ನೆ ತಮಾಷೆಗಿಲ್ಲ ಓಕೆ ಅದರಿಂದ ಎಲ್ಲ ಆದಷ್ಟು ಬೇಗ ಕಲ್ಸ್ಬಿಡ್ರಿ ನನ್ನ ಇದು ನನ್ನ ಈಗ ಏನಾಗುತ್ತಂದ್ರೆ ನಾನು ಸ್ಕ್ರೀನ್ ಅಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು ನನ್ನ ಒಂದು ಆನ್ಸರ್ ನಾನು ನಿಮ್ಗೆ ಕಳ್ಸೋಷ್ಟರಲ್ಲಿ ನೀವು ಅದನ್ನ ಕಳ್ಸಿರ್ಬೇಕು ನಾನು ಕಳ್ಸಿದ ಮೇಲೆ ನೀವೇನ ಕಳ್ಸಿದ್ರೆ ಅದ ಅಕ್ಸೆಪ್ಟ್ ಆಗಲ್ಲ ರೈಟ್ ಗುಡ್ ಸರಿನಾ ಈಗ ಆನ್ಸರ್ಗೆ ಹೋಗೋಣವಾ ರೈಟ್ ಟೈಮ್ ಮುಗ್ದೋಗಿದೆ ಆನ್ಸರ್ಗೆ ಹೋಗ್ತಾ ಇದೀವಿ ಓಕೆ ಬ್ರದರ್ ಕೇಳ್ರಿ ಇದು ಅಂಗೋ ಎಲ್ಲಪ್ಪ ಬ್ರದರ್ ಎಲ್ಲಪ್ಪ ಬ್ರದರ್ ಆ ಬ್ರದರ್ ಆ ಬ್ರದರ್ ಲೈನ್ ಅಲ್ಲಿ ಇದ್ದೀರಾ ಹೌದು ಬ್ರದರ್ ಹೇಗಿದ್ದೀರಾ ಎಲ್ಲಪ್ಪ ಬ್ರದರ್ ತುಂಬಾ ಚೆನ್ನಾಗಿ ದೇವ್ರ ಕೃಪೆಯಿಂದ ಬ್ರದರ್ ನೀವು ಓಕೆ ರೈಟ್ ಸೂಪರ್ ದೇವ್ರ ಕೃಪೆಯಿಂದ ಚೆನ್ನಾಗಿದ್ದೀವಿ ಸೋ ಓಕೆ ಈಗ ನಿಮ್ಮ ಪ್ರಶ್ನೆಗೆ ಉತ್ತರವನ್ನ ನೀವು ಹೇಳುವಂತ ಸಮಯ ಬಂದಿದೆ ಬ್ರದರ್ ಮೊದಲು ಕೇಳಿದಂತ ಒಂದು ವಿಷಯ ಆಯ್ತು ಆಯ್ತು ನೋ ಪ್ರಾಬ್ಲಮ್ ಬರ್ದು ಅವ್ರ ಹೆಸರು ಹಾಕಿ ಕಳ್ಸ್ಬಿಡಿ ರೇಷ್ಮಾ ಓಕೆ ಕುಷ್ಠರೋಗದ ಕುರಿತು ತಿಳಿಸುವ ಯಾಜಕ ಕಾಣದ ಎರಡು ಅಧ್ಯಾಯಗಳು ಯಾವುವು
ಸರಿ ಸರಿ ಬ್ರದರ್ ಇರ್ಲಿ ನೋ ಪ್ರಾಬ್ಲಮ್ ಥ್ಯಾಂಕ್ ಯು ಸೊ ಉತ್ತರವನ್ನು ನೋಡೋಣ ಹದಿಮೂರು ಹದಿನಾಲ್ಕು ಇಪ್ಪತ್ತೆರಡು ಎರಡು ಯಾವ್ದು ಯಾವ್ದು ತಿಳಿಸ್ಬೋದಾಯ್ತು ಹದಿನಾಲ್ಕು ಇಪ್ಪತ್ತೆರಡಲ್ಲಿ ಒಂದೇ ಒಂದು ವಾಕ್ಯ ಬರುತ್ತೆ ಬಟ್ ಹದಿಮೂರು ಹದಿನಾಲ್ಕರಲ್ಲಿ ನಿಮ್ಗೆ ಬರುತ್ತೆ ಥ್ಯಾಂಕ್ ಯು ಎಲ್ಲ ಬ್ರದರ್ ನೋ ಪ್ರಾಬ್ಲಮ್ ಸೊ ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋಣ ನಾನು ಶುದ್ಧವೇ ಅಶುದ್ಧವೇ ಅಶುದ್ಧ ಹೌದ್ರಿ ವೆರಿ ಗುಡ್ ಸೊ ಮೇವನ್ನು ಮೆಲುಕು ಲೇವಿಕಾಂಡ ಅಂದ್ರೆ ಯಾಜಕ ಕಾಂಡ ಹನ್ನೊಂದನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ಒಂಟೆಯ ಮೇವನ್ನು ಮೇಲು ಕಾಡಿಸಬಹುದಾದ್ರೂ ಗೊರಸು ಸೀಳಲ್ಪಟ್ಟಿಲ್ಲ ಅದು ನಿಮಗೆ ಅಶುದ್ಧವಾಗಿದೆ ಕರೆಕ್ಟ್ ಆನ್ಸರ್ ಬ್ರದರ್ ಗುಡ್ 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 ಎಷ್ಟನೇ ದಿನದಲ್ಲಿ ಮಾಡಿಸಬೇಕು ಇದು ಬೇರೆ ಯಾರು ಮಾತಾಡಕ್ ಹೋಗ್ಬರ್ರಿ ಎಲ್ಲ ಮೀಟಿಗೆ ಹೋಗಿ ಹೇಳಿ ಎಲ್ಲಪ್ಪ ಬ್ರದರ್ ಎಂಟನೇ ದಿವಸದಲ್ಲಿ ಗುಡ್ 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 ತುಂಬಾ ಈಸಿ ಕ್ವಶನ್ಸ್ ಅಲ್ವಾ ಎಂಟನೇ ದಿನ ಅನ್ನೋದು ಕರೆಕ್ಟ್ ಆದ ಆನ್ಸರ್ ಎಂಟನೇ ದಿನದಲ್ಲಿ ಅವನಿಗೆ ಸುನ್ನತಿ ಮಾಡಿಸಬೇಕು ಯಾಜಕ ಕಾಂಡ ಹನ್ನೆರಡನೇ ಅಧ್ಯಾಯ ಮೂರನೇ ವಚನ ನೆಕ್ಸ್ಟ್ ಈತನ ಶುದ್ಧನೇ ಅಶುದ್ಧನೇ ಶುದ್ಧ ರೀ ಶುದ್ಧ ಅಲ್ವಾ ಗುಡ್ ಶುದ್ಧ ಯಾಕಂದ್ರೆ ಪುರುಷರ ತಲೆ ಕೂದಲು ಉದುರಿ ಹೋದ್ರೆ ಅವನು ಬೋಳು ತಲೆಯವನು ಅದಾಗಿ ಅವನು ಶುದ್ಧನಾಗಿರುವನು ಶುದ್ಧನೇ ಯಾಕಂದ್ರೆ ಕುಷ್ಠದ ಬಗ್ಗೆ ಮಾತಾಡ್ತಾರೆ ಈ ಕುಷ್ಠದ ಬಗ್ಗೆ ಸರಿ ಕ್ಲಾರಿಫಿಕೇಶನ್ ಕೊಡ್ತಾರೆ ಇದೆಲ್ಲ ನೋಡ್ಬಿಟ್ಟು ಅಯ್ಯೋ ಕುಷ್ಠರೋಗಿ ಅನ್ಕೊಂಡ್ಬಿಟ್ರೆ ಅದಕ್ಕೆ ಎಂತದ್ ಕುಷ್ಠರೋಗ ಯಾವ್ದು ಕುಷ್ಠರೋಗ ಅಲ್ಲ ಅಂದ್ಬಿಟ್ಟು ದೇವ್ರ ಎಕ್ಸಾಕ್ಟ್ ಪಿಕ್ಚರ್ ನ ಕೊಡ್ತಾರೆ ಅದ್ರಲ್ಲಿ ಇದು ಒಂದು ವಿಷಯ ಓಕೆ ಈತನು ಶುದ್ಧರಾಗಿದ್ದಾರೆ ಕರೆಕ್ಟ್ ಆನ್ಸರ್ ಶುದ್ಧ ಅನ್ನೋದಂತ ಎಲ್ಲೊಬ್ಬರು ಕರೆಕ್ಟ್ ಅಂತ ಆನ್ಸರ್ ಕೊಟ್ಟಿದ್ದಾರೆ ಕುಷ್ಠರೋಗಿಯು ರೋಗಿ ಇಲ್ಲವೇ ಎಂದು ಯಾರು ನಿರ್ಣಯಿಸಬೇಕು ಯಾಜಕರು ತೀರ್ಮಾನ ಮಾಡ್ಬೇಕಾ ಓಕೆ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಕುಷ್ಠರೋಗಿ ತನ್ನ ಶುದ್ಧತೆ ದಿನದಲ್ಲಿ ಮಾಡೋದಕ್ಕೆ ನಿಯಮ ಇದೆ ಅವನು ಯಾಜಕನ ಬಳಿಗೆ ತರಲ್ಪಡಬೇಕು ಅಂದ್ರೆ ಯಾಜಕರು ಏನ್ ಮಾಡ್ತಾರೆ ನಿರ್ಣಯಿಸ್ತಾರೆ ಹದಿನಾಲ್ಕನೇ ಅಧ್ಯಾಯ ಎರಡನೇ ವಚನದಲ್ಲಿ ಇದೆ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಹೇಳಿದ್ರೆ ಎಲ್ಲ ಬ್ರದರು ನೆಕ್ಸ್ಟ್ ರಕ್ತಸ್ರಾವಿದ ಸ್ತ್ರೀಯನ್ನು ಮುಟ್ಟುವವರು ಎಷ್ಟು ದಿನ ಅಶುದ್ಧವಾಗಿರುತ್ತಾರೆ ಸಾಯಂಕಾಲದವರೆಗೆ ವಾವ್ ಸೂಪರ್ ಸೂಪರ್ ಎಷ್ಟು ದಿನ ಅಂತ ಹಾಕಿದ್ದ ಮೋಸ್ಟ್ ದಿನ ಏನೋ ಕೊಟ್ಟಿರ್ಬೋದು ಅಂತ ಹೇಳಿದಿನ ಕರೆಕ್ಟ್ ಆಗಿ ಹೇಳಿದ್ರಾ ಕರೆಕ್ಟ್ ಪಾಯಿಂಟ್ ಒಬ್ಬ ಸ್ತ್ರೀಗೆ ತನ್ನ ಶರೀರ ರಕ್ತಸ್ರಾವ ಇದ್ರೆ ಅವಳು ಏಳು ದಿವಸಗಳವರೆಗೆ ಪ್ರತ್ಯೇಕಿಸಲ್ಪಡಬೇಕು ಅವಳು ಯಾವನಾದ್ರೂ ಮುಟ್ಟಿದ್ರೆ ಅವನು ಸಾಯಂಕಾಲದವರೆಗೆ ಅಶುದ್ಧನಾಗಿರ್ತಾನೆ ಸಾಯಂಕಾಲದವರೆಗೆ ಮಾತ್ರ ಅಶುದ್ಧನಾಗಿರ್ತಾನೆ ಅದು ಕರೆಕ್ಟ್ ಆನ್ಸರ್ ಬ್ರದರ್ ಕರೆಕ್ಟ್ ಆನ್ಸರ್ ಅನ್ನು ಕೊಟ್ಟಿದ್ದಾರೆ ನೆಕ್ಸ್ಟ್ ಯಾರ ಇಬ್ಬರು ಮಕ್ಕಳು ಕರ್ತನ ಸನ್ನಿಧಿಯಲ್ಲಿ ಸತ್ತರು ಆರೋನನ ಮಕ್ಕಳು ಸನ್ಸ್ ಆಫ್ ಆರೋನ್ ಗುಡ್ ಆರೋನ ಇಬ್ಬರು ಗಂಡು ಮಕ್ಕಳು ಕರ್ತನ ಸನ್ನಿಧಿಯಲ್ಲಿ ಅರ್ಪಣೆ ಮಾಡಿ ಸತ್ತ ನಂತರ ಕರೆಕ್ಟ್ ಆದ ಆನ್ಸರ್ ಆರೋನನ ಇಬ್ಬರು ಮಕ್ಕಳು ಅನ್ನೋದು ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ಕ್ವಶನ್ ನಂಬರ್ ಏಟ್ ಪ್ರಾಯಶ್ಚಿತ ಎದುರ ದಿನವು ಎಷ್ಟನೇ ತಿಂಗಳಿನ ಎಷ್ಟನೇ ದಿನದಲ್ಲಿ ಬರುತ್ತದೆ ಏಳನೇ ತಿಂಗಳ ಹತ್ತನೇ ದಿವಸ ಏಳನೇ ತಿಂಗಳ ಹತ್ತನೇ ದಿವಸದಲ್ಲಿ ಬರುತ್ತಾ ಹೌದು ಕರೆಕ್ಟ್ ನಾನು ಕನ್ಫ್ಯೂಷನ್ ಮಾಡಿದ್ರೆ ಸ್ಟ್ರಾಂಗ್ ಆಗಿ ಹೇಳ್ತಾರೆ ಬ್ರದರ್ ಅಂತ ನೀವು ಏಳನೇ ತಿಂಗಳ ಹತ್ತನೇ ದಿನದಲ್ಲಿ ನಿಮ್ಮಲ್ಲಿ ಕರೆಕ್ಟ್ ಕರೆಕ್ಟ್ ಆನ್ಸರ್ ನಿಮ್ಮಲ್ಲಿ ಒಬ್ಬ ಸ್ವದೇಶನಾಗ್ಲಿ ಪರವೇಶನಾಗ್ಲಿ ಪರವೇಕನಾಗ್ಲಿ ಮಾತನ್ನು ಕುಂದಿಸಿ ಯಾವ ಕೆಲಸ ಮಾಡದಂತೆ ಇದು ನಿಮಗೆ ಶಾಶ್ವತ ನಿಯಮ ಆಗಿರ್ಬೇಕು ಕಿರಣ ವಾಕ್ಯ ಬರುತ್ತೆ ಇಲ್ಲಿ ಪ್ರಾಯಶ್ಚಿತ ಯತ್ನದ ದಿನ ನಡೆಯುತ್ತೆ ಅಂತ ಬರ್ತಾ ಇದೆ ಹದಿನಾರು ಇಪ್ಪತ್ತು ಮೂವತ್ತು ಮತ್ತೆ ಮೂವತ್ತನೇ ವರ್ಷ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ ಗುಡ್ ನೆಕ್ಸ್ಟ್ ಒಂಬತ್ತನೇ ವಾಕ್ಯ ಕ್ವಶನ್ ಇಸ್ರೇಲ್ ಮಕ್ಕಳು ಅವುಗಳನ್ನು ಮಾಡಿದರೆ ಅವನು ಅವುಗಳಲ್ಲಿ ಜೀವಿಸುವರು ಇಸ್ರೇಲ್ ಅವುಗಳನ್ನು ಮಾಡಿದರೆ ಅವರು ಅವುಗಳಲ್ಲಿ ಅವರು ಅಂತ ಬರ್ಬೇಕಾಯ್ತು ಅವರು ಅವುಗಳಲ್ಲಿ ಜೀವಿಸುವರು ಅದು ಯಾವುದು ಸ್ವಲ್ಪ ಕನ್ಫ್ಯೂಸ್ ಆದ್ರೆ ಅಂದ್ರೆ ಅವ್ರ ದೇವರಿಗೆ ಬಲಿ ಕೊಡಬಾರ್ದು ಅನ್ನೋದು ಯಾವ್ದನ್ನ ಮಾಡ್ಬೇಕು ಅವ್ರಿಗೆ ಲೈಫ್ ಇದೆ ಜೀವ ಇದೆ ಅಂತ ಹೇಳಿದಾಗ ನೀವ್ ಯಾವ್ದನ್ನ ಮಾಡ್ಬೇಕು ಅಂತ ದೇವ್ರ ಹೇಳಿ ದೇವ್ರ ಆಜ್ಞೆಯನ್ನು ಕೈಗೊಂಡು ನಡಿಬೇಕಾದ್ರೆ ಅದನ್ನ ಯಾವ ದೇವರಿಗೆ ಮಾಡಬಾರ್ದು ಆಜ್ಞೆಗಳನ್ನ ಓಕೆ ಸರಿ ಉತ್ತರವನ್ನ ನೋಡೋಣ ಆದ್ರಿಂದ ನೀವು ನನ್ನ ನಿಯಮಗಳನ್ನು ನಿರ್ಣಯಗಳನ್ನು ಸೊ ಆಜ್ಞೆ ಅಂದ್ರೆ ಓಕೆ ನಿಯಮ ನಿರ್ಣಯಗಳಂದ್ರೆ ಓಕೆ ಸೊ ಆನ್ಸರ್ ಮಾಡಿಸ್ಕೊಡ್ಬೇಕು ಬ್ರದರ್ಗೆ ದೇವ್ರು ಕೊಟ್ಟಂತ ನಿಯಮಗಳನ್ನು ನಿರ್ಣಯಗಳನ್ನು ಕೈಗೊಳ್ಳಿರಿ ಒಬ್ಬನು ಅವುಗಳನ್ನು ಮಾಡಿದ್ರೆ ಅವುಗಳಲ್ಲಿ ಜೀವಿಸುವನು ಸರಿಯಾದ ಕರೆಕ್ಟ್ ಹೇಳ್ಯಾರಲ್ರಿ ಆ ಆಜ್ಞೆ ಅಂದ್ರೆ ಓಕೆ ಅದೇನು ತಪ್ಪಾಗಲ್ಲ ಎಲ್ಲ ನಿಯಮಗಳು ನಿರ್ಣಯಗಳು ಅಷ್ಟೇ ಎಲ್ಲ ಓಕೆ ಓಕೆ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ ನೈನ್ ಕೂಲಿಯವನ ಕೂಲಿಯು ನಿನ್ನ ಬಳಿಯಲ್ಲಿ ಇದ್ದು ವಾರದ ಒಳಗೆ ಕೊಡಬೇಕು ಸರಿ ತಪ್ಪು ತಿಳಿಸಿ ತಪ್ಪು ಅವತ್ತೇ ಕೊಡ್ಬೇಕು ತಪ್ಪು
ಅಪ್ಪ ನಮ್ಗೆ ಇಲ್ಲಿ ತಿಂಗಳು ಕೊಡ್ತಲ್ಲ ಕೂಲಿಯಲ್ಲ ವಾರ ತಿಂಗಳು ಕೊಡ್ತಾರೆ ದೇವರ ನಿಯಮ ಹೇಗಿದೆ ನಿನ್ನ ನೆರೆಯವನನ್ನು ವಂಚಿಸಬಾರದು ಅವನು ಸುಲುಕೊಳ್ಳಬಾರದು ಕೂಲಿಯವನ ಕೂಲಿಯು ನಿನ್ನ ಬಳಿಯಲ್ಲಿ ಮುಂಜಾನೆವರೆಗೆ ಇರಬಾರದು ನೋಡ್ರಿ ಬೆಳಿಗ್ಗೆವರೆಗೂ ಕೊಡ ಇರಬಾರ್ದು ಸಾಯಂಕಾಲ ಕೊಟ್ಟಿರ್ಬೇಕಲ್ಲ ದೇವರಾಜ್ಞೆ ಹೌದ್ರಿ ಹೆಂಗಿದ್ರೆ ಇದನ್ನೆಲ್ಲ ಫಾಲೋ ಮಾಡಿದ್ರೆ ಇವತ್ತೆಲ್ಲ ಯಾರು ಸ್ಟ್ರೈಕೇ ಮಾಡ್ತಾ ಇರ್ಲಿಲ್ಲ ಜನರಿಗೆ ಏನ್ ಕಷ್ಟ ಇದೆ ನೋಡ್ರಿ ಆತರ ನೋಡ್ಬೇಕಾದ್ರೆ ಇದು ಸರಿಯಾದ ಉತ್ತಮನ ಹೇಳಿದ್ರೆ ಬ್ರದರು ಮುಂಜಾನೆಯಲ್ಲೇ ಇದನ್ನ ಮುಂಜಾನೆವರೆಗೆ ಇರಬಾರ್ದು ಮುಂಜಾನೆ ಒಡನೆ ಕೊಟ್ಟಿರ್ಬೇಕು ಅಂತ ದೇವ್ರು ಕೊಟ್ಟಂತ ಗುಡ್ ನೆಕ್ಸ್ಟ್ 11th ಕ್ವಶನ್ ಕಿವುಡನನ್ನು ಶಪಿಸಬಾರದು ಕಿವುಡನ್ನು ಮುಗ್ಗರಿಸುವಂತೆ ಅವನ ಮುಂದೆ ಕಲ್ಲನ್ನು ಇಡಬಾರದು ಆದ್ರೆ ನಿನ್ನ ದೇವರಿಗೆ ಬೇಡಿಕೊಳ್ಳಬೇಕು 14 ಒಬ್ರಿ ಹೇಳ್ಕೊಟ್ರು ಇಲ್ಲ ಇಲ್ಲ ನಾನು ಅವ್ರು ಯಾರು ಹೇಳ್ಕೊಟ್ರು ಅವ್ರ ಮಾರ್ಕ್ಸ್ ಕಡಿಮೆ ಮಾಡ್ತೀನಿ ಒಂದ್ ಮಾರ್ಕ್ಸ್ ಓಕೆ ಸೊ ಓದ್ ವರ್ಣ ಇದೆ ಸೇಮ್ ಇತ್ತು ಅಂದ್ರೆ ಲಾಸ್ಟ್ ಸೀಸನ್ ಓಕೆ 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 ನಿಮ್ಗೆ ಫುಲ್ ಮಾರ್ಕ್ಸ್ ಕೊಡ್ತೀವಿ ಬಿಡಿ ಅಲ್ಲಪ್ಪ ಬ್ರದರ್ ನಿಮ್ಗೇನಿಲ್ಲ ಯಾರು ನಿಮ್ಗೆ ಮೊದ್ಲೇ ಹೇಳಿದ್ರು ನಿಮ್ಗಿಂತ ಮಾಡಿರೋದು ಅವ್ರಿಗೆ ಮಾರ್ಕ್ಸ್ ಓಕೆ ಓಕೆ ಇರ್ಲಿ ಸೊ ಇದು ಲಾಸ್ಟ್ ಟೈಮ್ ಕ್ವಿಜ್ ಅಲ್ಲ ಇದೆ ಒಂದು ಇದನ್ನ ತಗೊಂಡಿದ್ವಿ ಓದಿದ್ರೆ ನಿಮ್ಗೆ ಚೆನ್ನಾಗಿ ಅರ್ಥ ಇರುತ್ತೆ 19ನೇ ಅಧ್ಯಾಯ ಅನ್ನೋದು ಕರೆಕ್ಟ್ ಆದ ಉತ್ತರ ಫಸ್ಟ್ ನಂಬರ್ ಮೊದಲು ಕಿವುಡನ್ನು ಶಪಿಸಬಾರದು ಕಿವುಡನ್ನು ಮುಗ್ಗರಿಸುವಂತೆ ಅವನ ಮುಂದೆ ಕಲ್ಲನ್ನು ಇಡಬಾರದು ದೇವರಿಗೆ ಭಯಪಡಬೇಕು ನಾನೇ ಕಾರಣ ಗುಡ್ ಫಸ್ಟ್ ನಂಬರ್ 12 ಯಾಜಕಾಂಡ 20ನೇ ಅಧ್ಯಾಯದಲ್ಲಿ ಬರುವ ವಿಗ್ರಹದ ಹೆಸರೇನು ಹೇಳಿ ಎಲ್ಲ ಸ್ವಲ್ಪ ಜೋರಾಗಿ ಹೇಳಿ ಹೇಳಿದ್ರೆ ನಾನು ಮನುಷ್ಯನಿಗೆ ವಿಮುಖನಾಗಿರೋನು ಅವನು ಜನರ ಮಧ್ಯವರೆಗೆ ತೆಗೆದುಹಾಕೋನು ಅವನು ನನ್ನ ಹೆಸರನ್ನು ಅಪವಿತ್ರಗೊಳಿಸುವಂತೆ ಮತ್ತು ಪವಿತ್ರ ಸ್ಥಾನವನ್ನು ಹೊಳೆ ಮಾಡುವಂತೆ ನನ್ನ ಸಂತತಿಯನ್ನು ಮೊಲೆಕನಿಗೆ ಕೊಟ್ಟಿದ್ದಾನೆ ಮೊಲೆಕಾನು ಅನ್ನುವಂಥದ್ದು ಆ ಒಂದು ವಿಗ್ರಹ ದೇವರಿಗೆ ತುಂಬಾ ಅಸಹ್ಯವಾದಂತ ವಿಗ್ರಹ ತುಂಬಾ ಒಂದು ಬೇಗ ಇಸ್ರೇಲ್ ಜನ ಬೇಗ ಅಟ್ರಾಕ್ಷನ್ ಆಗುವಂತ ಒಂದು ವಿಗ್ರಹ ಒಂದು ಹೌದು ಗುಡ್ ಸೊ ಮೊಳಕ್ ಅನ್ನೋದು ಸರಿಯಾದ ಉತ್ತರ ಸೊ ಸರಿಯಾದ ಉತ್ತರವನ್ನ ಏನ್ ಮಾಡಿದಾರೆ ನಮ್ಮ ಎಲ್ಲ ಬ್ರದರ್ಲಿ ಕೊಟ್ಟಿದ್ದಾರೆ ಸೊ ಕಂಗ್ರಾಟ್ಸ್ ಗಾಡ್ ಬ್ಲೆಸ್ ಯು ಸೊ ಎಲ್ಲ ಒಂದು ಉತ್ತರವನ್ನು ಕೊಟ್ಟಿದಂತ ಎಲ್ಲಾ ರೀತಿಯ ಸದಸ್ಯರಿಗೆ ನಿಮ್ಗೆ ತುಂಬಾ ಕೃತಜ್ಞತೆ ತಿಳಿಸ್ತೇನೆ ಸೊ ಉತ್ತರವಾದ ಎಷ್ಟು ಆನ್ಸರ್ ನೀವು ತಗೊಂಡಿದ್ದೀರ ಅಂದ್ಬಿಟ್ಟು ನಾನು ಸ್ಕೋರ್ ಬೋರ್ಡ್ ಅಲ್ಲಿ ಹಾಕ್ತೀನಿ ಗುಡ್ ಕಂಗ್ರಾಚುಲೇಷನ್ ಗಾಡ್ ಬ್ಲೆಸ್ ಯು ಟ್ವಲ್ ಓವರ್ ಟು ಬ್ರದರ್ ರಾಜು ಒಂದೇ ನಿಮಿಷ ಬ್ರದರ್ ಬೇರೆ ಏನಾದ್ರು ಡೌಟ್ಸ್ ಏನಾದ್ರು ಇತ್ತಾ ಓಕೆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಎಲ್ಲರಿಗೂ ಕ್ವಿಜ್ ಪ್ರಯೋಜನ ಆಯ್ತು ಅಂತ ತಿಳ್ಕೊಂತೀನಿ ಎಲ್ಲ ಯೂಸ್ಫುಲ್ ಆಗಿತ್ತಾ ಹೌದ್ರಿ ಬ್ರದರ್ ತುಂಬಾ ಯೂಸ್ ಆಯ್ತು ಹೌದು ಗಡ್ 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 ಸರಿ ರಿಷಬ್ ಬ್ರದರ್ ಏನ್ ತಗೊಂಡ್ರು ಹಂಗಾರೆ ಇವತ್ತು ಕ್ವಿಜ್ ಅಲ್ಲಿ ಯಾವ ಪಟಾಕಿ ಕಲ್ತ್ಕೊಂಡ್ರಿ ಸಲ ಓದ್ಕೊಳಿ ಚಾನ್ಸ್ ಕೊಟ್ರು ವೆರಿ ಗುಡ್ ಸರಿ ಏನ್ ಪಾಠ ಕಲ್ತ್ಕೊಂಡ್ರಿ ದೇವರ ಆಜ್ಞೆಗಳಂತೆ ನಡಿಬೇಕು ಅನ್ನೋದು ಪ್ರಕಾರ ವೆರಿ ಗುಡ್ ನಾನು ಹೇಳ್ತೇನ್ರಿ ಹೇಳಿ ಹೇಳಿ ಯಾರಿ ಬರಂತ ಹೇಳಿ ಹೇಳಿ ಇಷ್ಟ ರೇಷ್ಮಸ್ ಹೇಳಿ ನಾನು ಪರಿಶುದ್ಧನಾಗಿರೋದ್ರಿಂದ ನೀವು ಪರಿಶುದ್ಧರೇ ಆಗ್ಬೇಕು ನಾನು ಜನರು ನಿಮ್ಮನ್ನ ಐಗುಪ್ತದಿಂದ ನಾನು ಆರಿಸ್ಕೊಂಡಿದೀನಿ ಅಂತ ಹೇಳ್ತಾರ್ರಿ ಮತ್ತೆ ಅದ ಕುಷ್ಠ ರೋಗದ ಲಕ್ಷಣಗಳು ಗೊತ್ತಾದ್ವು ನನ್ಗೆ ಓಕೆ ಗೌರವ ಅಷ್ಟೇ ಹೇಳಿ ಓಕೆ ಬಸವರಾಜ್ ಬ್ರದರ್ ಹಲೋ ಬ್ರದರ್ ಇದು ಮ್ಯಾಗಿಸ್ಟರ್ ಹೇಳಿ ಶುದ್ಧತೆ ಅನ್ನೋದು ಸೂಚಿಸುತ್ತೆ ಮೇನ್ ಆಗಿ ಶುದ್ಧತೆ ಓಕೆ ರಾಜು ಬ್ರದರ್ ಸುನಿತಿ ವಿಷಯದಲ್ಲಿ 8ನೇ ದಿನದಲ್ಲಿ ಮಕ್ಕಳಿಗೆ ಸುನಿತಿ ಮಾಡ್ಬೇಕನ್ನುವಂಥದ್ದು ಗೊತ್ತಾಯ್ತು ಬ್ರದರ್ ಓಕೆ ಗುಡ್
ರಾಧಿಕಾಸ್ಟರ್ ಅಧ್ಯಯನ ಇಷ್ಟ ಬ್ರದರ್, ಅದರಲ್ಲಿ ದೇವರು ಹೇಳಿದಲ್ಲ ಹೆಂಗ್ ನಾವು ಹೆಂಗಿಲ್ಲ ಅಂತ. ಸೊ ಅದೇ ನಂಗೆ ಓಕೆ ಓಕೆ. ಸುರೇಂದ್ರ ನೀವೇನ ಕಲ್ತ್ಕೊಂಡ್ರ? ಹಾ ಬ್ರದರ್, ಶುದ್ಧತೆ ಬ್ರದರ್. ಆದ್ರೆ ಇವತ್ತು ನಾನು ಓದ್ಕೊಂಡಿಲ್ಲ ಬ್ರದರ್. ನಮ್ಮ ಮಗನ್ಗೆ ಹುಷಾರಿಲ್ಲ ಬ್ರದರ್, ಅವನ್ಗೆ ಕೊರೋನಾ ಟೆಸ್ಟ್ ಅದು ಹೇಳಿದ್ದಾರೆ. ಅದಕ್ಕಾಗಿ ನಾನು ಸ್ವಲ್ಪ ಟೆನ್ಷನ್ ಅಲ್ಲಿ. ಓಕೆ ಓಕೆ, ಓದ್ಕೊಂಡಿದ್ದಿಲ್ಲ ಬ್ರದರ್, ಲಾಸ್ಟ್ ಟೈಮ್ ಅಲ್ಲೇ ಓದ್ಕೊಂಡಿರೋದು. ಓಕೆ ಓಕೆ, ಪ್ರೇ ಮಾಡಕ್ ಹೇಳಿ ಬ್ರದರ್. ಓಕೆ ಓಕೆ, ಖಂಡಿತ ಅಷ್ಟರ್. ವಿಜಯ ಅಷ್ಟರ್ ಪಟೇಲ್ ಬ್ರದರ್. ಓಕೆ ಬ್ರದರ್, ದೇವ್ರ ಆಜ್ಞೆಗಳೆಲ್ಲ ಕೊಟ್ಟಿದ್ದಾರೆ, ಅದನ್ನ ಅನುಸರಿಸಿ ನಡೆದ್ರೆ ನಿಮ್ಗೆ ಆಶೀರ್ವಾದ ಸಿಗುತ್ತೆ, ವಿಗ್ರಹಾರಾಧನೆ ಮಾಡಿದ್ರೆ ನಿಮ್ಗೆ ಶಾಪ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಅದನ್ನ ಕೈಕೊಂಡು ನಡಿಬೇಕು ನಾವು. ವೆರಿ ಗುಡ್ ಓಕೆ. ಪುಡಿ ಮಾಸ್ಟರ್ ಹರೀಶ್ ಮಾಸ್ಟರ್ ಹೇಳಿ ಬ್ರದರ್. ಅಲ್ಲಿ ಮೊಲೆಕನಿಗೆ ಇದು ಮಕ್ಕಳನ್ನ ಬಲಿ ಕೊಡಬಾರ್ದು ಅಂತ ಹೇಳಿದ್ರಲ್ರಿ, ತಂದೆಯ ದೇವ್ರು ಯಾವ ಒಂದು ಮನುಷ್ಯರನ್ನ ಬಲಿಯಾಗಿ ಕೊಡಕ್ ಇಷ್ಟ ಪಡ್ಲಿಲ್ಲ ಯಾವಾಗ್ಲು, ಆದ್ರ ತನ್ನ ಒಬ್ಬನೇ ಮಗನನ್ನ ಕೊಟ್ಬಿಟ್ರು ನೋಡ್ರಿ. ಓಕೆ ಪುಡಿ ಮಾಸ್ಟರ್. ಬ್ರದರ್, ಕುಷ್ಠರೋಗಿಗಳ ಬಗ್ಗೆ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಅವನ್ ಕುಷ್ಠರೋಗ ಏನಾದ್ರು ಬಂತಂದ್ರೆ ಅವ್ನ ಬಟ್ಟೆ ಎಲ್ಲ ಹರ್ಕೊಂಡು ಕೂಗ್ಬೇಕನ್ನೋದು ಒಂದ್ ಸ್ವಲ್ಪ ಕಷ್ಟದ ವಿಷಯ. ಮತ್ತೆ ಕುಷ್ಠರೋಗಿಗೆ ತುಂಬಾ ಅವ್ರಗ ಮನೆಯಲ್ಲಿ ಏನಾದ್ರು ವಸ್ತುಗಳ ಮೇಲೆ ಏನಾದ್ರು ಇತ್ತಂದ್ರೆ ಆ ಮನೇನು ಕೆಡಬೇಕನ್ನೋದು, ಇದೆಲ್ಲ ಸ್ವಲ್ಪ ಹೊಸ ವಿಷಯ. ಬಟ್ಟೆ ಮೇಲೆಲ್ಲ ಬರುತ್ತೆ ಅನ್ನೋದು ನನ್ಗೆ ಈಗ ಹೊಸದಾಗಿ ತಿಳ್ಕೊಂಡಿದೀನಿ. ಉಣ್ಣೆ ಬಟ್ಟೆ ಮೇಲೆ, ನಾರಿನ ಬಟ್ಟೆ ಮೇಲೆ ಅಂತ ಹೇಳಿದಾರೆ. ಓಕೆ ಗುಡ್ ಓಕೆ. ಕಾರ್ತಿಕ್ ಬ್ರದರ್. ಓಕೆ ವರಲಕ್ಷ್ಮಿ ಸ್ಟಾರ್. ಬ್ರದರ್ ವಾಯ್ಸ್ ಬ್ರೇಕ್ ಬ್ರದರ್, ಏನು ಕೇಳಿಸ್ಲಿಲ್ಲ. ನಿಮ್ ವಾಯ್ಸ್ ತುಂಬಾ ಕ್ಲಿಯರ್ ಆಗಿದೆ, ದಯವಿಟ್ಟು ಮಾತಾಡಿ. ಮರ್ತು ಹೊರಗಡೆನೇ ಇದೀನಿ ನಾನು. ಮಾತಾಡಿ, ಕ್ಲಿಯರ್ ಇದೆ ಅಷ್ಟೇ ಮಾತಾಡಿ. ಈಗ ಈ ಕ್ಲಿಯರ್ ಆಗ್ತಾ ಇದೆ, ಬರ್ತಿದೆ ಬ್ರದರ್. ಹೇಳ್ರಿ ಇಷ್ಟ, ಏನ್ ಕಲ್ತ್ಕೊಂಡ್ರಿ ಇವತ್ತಿನ ಪಾಠ? ಅದೇ ಒಟ್ನಲ್ಲಿ ಓದ್ದೆ ಬ್ರದರ್, ಯಾವ ತರ ಅಂತನ್ಬಿಟ್ಟು ಹೇಳಕ್ಕೆ. ಏನೇನು ಓದ್ರಿ, ಏನ್ ಕಲ್ತ್ಕೊಂಡ್ರಿ, ನಿಮ್ಗೆ ಏನ್ ಅನಿಸ್ತು? ಯಾವ ತರ ನಾವು ಈಗಿರ್ಬೇಕು, ಕುಷ್ಠರೋಗದ ಬಗ್ಗೆ ವಿಷಯ ಗೊತ್ತಾಯ್ತು. ಅದಾದ್ಮೇಲೆ ಬಸವನ ಇದನ್ನ ಅವರು ಮೂರ್ತಿ ಮಾಡ್ಕೊಂಡಿದ್ದು ಕೆಲವೆಲ್ಲ ಗೊತ್ತಾಯ್ತು ಬ್ರದರ್. ನನಗೆ 4, 5, 6 ಕ್ವಶನ್ ಗೊತ್ತಾಗಲಿಲ್ಲ, ಆನ್ಸರ್ ಗೊತ್ತಾಗಲಿಲ್ಲ. ಓಕೆ ಓಕೆ, ಹಾಗೆ ಮಿಸ್ ಆಯ್ತು ಬ್ರದರ್. ಓಕೆ ವೆರಿ ಗುಡ್. ಸೊ ಅದ್ ಬರೋದು ನೋಡ್ಬೇಕ್ರೆ, ಯಾಚಕ ಕಾಂಡದಲ್ಲಿ ನೋಡ್ಬೇಕಾದ್ರೆ ನಮ್ಗೆ ದೇವ್ರ ಏನ್ ಮಾಡಿದ್ರೆ ಅನೇಕ ಒಂದು ನ್ಯಾಯ ಪ್ರಮಾಣದಲ್ಲಿ ಒಳ್ಳೆ ಪಾಠ ಮಾಡೋರು ಅಲ್ಲಿ ನಮ್ಗೆ ಇಟ್ಟಿದ್ದಾರೆ ಅಲ್ವರಾ. ಸೊ ಅದಕ್ಕೆ ನೋಡ್ಬೇಕ್ರೆ ಏನಪ್ಪ ಸಿಸ್ಟರ್ ಕೇಳಿಸಿದ್ಯಾ? ಓಕೆ ಸರಿ. ಅದಕ್ಕೆ ನಾವು ಯಾಜಕ ಕಾಂಡದಲ್ಲಿ ನೋಡ್ಬೇಕ್ರೆ ದೇವರು ನಮ್ಗೆ ಹಲವಾರು ಒಂದು ಪಾಠಗಳು ನಮ್ಗೆ ಏನ್ ಮಾಡಿದ್ದಾರೆ, ನಮ್ಗೆ ಇಟ್ಟಿದ್ದಾರೆ ಅಲ್ವರ. ಅಲ್ಲಿ ನೋಡ್ಬೇಕಂದ್ರೆ ಮುಖ್ಯವಾಗಿ ನೀವು ಹೇಳಂತ ಎಲ್ಲ ರೀತಿಯಲ್ಲಿ ನಮ್ಗೆ ದೇವರು ಅಲ್ಲಿ ಕಳಿಸಿದಂತ ಮುಖ್ಯವಾಗಿರೋ ಅಂಶಗಳು ಏನಂತಂದ್ರೆ ಶುದ್ಧವಾಗಿರೋದು, ಶುದ್ಧವಾಗಿರುತ್ತೆ ಯಾವ ತರ ಒಂದು ದೇವರು ಒಂದು ಒಳ್ಳೆ ಆರೋಗ್ಯ ಕೊಟ್ಟು ನಡೆಸ್ಕೊಡ್ತಾರೆ, ಅಶುದ್ಧವಾಗಿದ್ರೆ ಯಾವ ರೀತಿ ಒಂದು ನಾವು ಒಂದು ಕಾಯಿಲೆಗಳಿಗೆ ಗುರಿ ಆಗ್ತೀರಿ ಅಂತಂದ್ಬಿಟ್ಟು ದೇವ್ರು ಏನ್ ಮಾಡೋದು ನಮ್ಗೆ ಸೂಪರ್ ಆಗಿ ನಮ್ಗೆ ಏನ್ ಮಾಡೋದು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಅಲ್ಲಿ ಅನೇಕ ವಿಚಾರಗಳಲ್ಲಿ ನೋಡ್ಬೋದು. ಮೊದಲನೇದು ಕುಷ್ಠರೋಗ, ಕುಷ್ಠರೋಗಿಗಳನ್ನ ಏನಕ್ಕೆ ಪ್ರತ್ಯೇಕವಾಗಿ ಇಡ್ತಾ ಇರೋ ಅಂದ್ರೆ ಆ ಕಲ್ಲರ್ ಅಂಟರೋಗ ತರ ಇರೋದು. ಇವಾಗ ಹೆಂಗೆ ಕೊರೋನಾ ಬಂದ್ರೆ ಒಬ್ಬ ವ್ಯಕ್ತಿನ ಪ್ರತ್ಯೇಕವಾಗಿ ಐಸೋಲೇಟ್ ಮಾಡಿ ಇಟ್ಬಿಡ್ತಾರೆ, ಆ ತರ ಒಂದು ಒಂದು ಕಾಯಿಲೆ. ಯಾಕಂದ್ರೆ ಅದಕ್ಕೆ ಏನಿರಲಿಲ್ಲ, ಒಂದು 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 ಮೆಡಿಸನ್ ಇರಲಿಲ್ಲ. ಅದರಿಂದ ಅದನ್ನು ಪ್ರತ್ಯೇಕವಾಗಿ ಏನ್ ಮಾಡೋರು ದೇವರು ಆ ತರ ಬಂದ ಅಂದ್ರೆ ಅದನ್ನ ಹೆಂಗೆ ಪ್ರತ್ಯೇಕವಾಗಿ ಇಡಬೇಕು, ಆಮೇಲೆ ಅದನ್ನ ವಾಸಿ ಆದ್ರೆ ಕನ್ನಡಕ್ಕೆ ಅಂತ ಮಾಡೋರು ಒಂದು ಟೆಸ್ಟ್ ಏನ್ ಮಾಡೋರು ಅದನ್ನ ಮಾಡೋರು. ಆಮೇಲೆ ಏನ್ ನೋಡ್ತೀರಿ, ಶುದ್ಧವಾದ ಪ್ರಾಣಿ, ಅಶುದ್ಧವಾದ ಪ್ರಾಣಿ, ಯಾವ್ದನ್ನ ತಿನ್ಬೇಕು ಯಾವ್ದನ್ನ ತಿನ್ಬಾರ್ದು ಅಂತಂದ್ಬಿಟ್ಟು ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಒಳ್ಳೆ ಒಂದು ಆರೋಗ್ಯವಾಗಿರೋಂತ ಒಂದು ವಸ್ತುಗಳನ್ನ ತಿಂದವಾಗ ನಮಗೇನಾಗ್ತದೆ ಅಂತಂದ್ರೆ ಒಳ್ಳೆ ಆರೋಗ್ಯ ಏನಾಗುತ್ತೆ ಬರೋದು. ಅದಕ್ಕೆ ನೋಡ್ಬೇಕಂದ್ರೆ ಇಸ್ರೇಲ್ ಜನಗಳಲ್ಲಿ ಏನ್ರಿ ಕಾಯಿಲೆಯಿಂದ ಬಂದು ಸತ್ತಿರೋ ಜನಗಳು ತುಂಬಾ ಏನಾಗ್ತಿದ್ರು, ಕಮ್ಮಿಯಾಗಿ ನಾವು ಏನ್ ಮಾಡ್ತೀವಿ ನಾವು ಸತ್ಯವೇದದಲ್ಲಿ ಓದ್ತೀರಿ ಅಲ್ವರ. ಆಮೇಲೆ ಶುದ್ಧವಾಗಿರೋದು ಅದರ ಏನ್ತಾರೆ ಅಲ್ಲಿ ಒಂದು ಏನ್ರಿ ಅನೇಕ ಒಂದು ವಿಚಾರಗಳು ಹೇಳ್ತಾರಲ್ಲ, ಯಾವ ವಿಚಾರಗಳು ಏನ್ರಿ ನಮ್ಮ ಒಂದು
ಏನೇ ಸ್ಯಾನಿಟರಿ ವಿಚಾರಗಳಲ್ಲಿ ಅಂದ್ರೆ ಹೆಂಗಿರ್ಬೇಕು ಹೆಂಗಿರ್ಬಾರ್ದು ಅಂತ ಏನ್ ಮಾಡ್ತಾರೆ ತುಂಬಾ ಒಂದು ವಿಚಾರಗಳು ಹೇಳ್ತಾರೆ. ಇದನ್ನೆಲ್ಲ ನೋಡ್ಬೇಕಾದ್ರೆ ಇವಾಗ ನಮ್ಮ ಸಮಾಜದಲ್ಲಿ ಪ್ರತಿಯೊಂದು ಸೊಸೈಟಿಲಿ ಪ್ರತಿಯೊಂದು ಮನೆಗಳಲ್ಲಿ ಇಂಪ್ಲಿಮೆಂಟ್ ಮಾಡೋಂಥ ಅನೇಕ ವಿಚಾರಗಳು ಏನ್ ಮಾಡ್ತೀವಿ ನಾವಲ್ಲಿ ಅಲ್ಲಿ ಓದ್ರಿ ಇವೆಲ್ಲ ಎಲ್ಲಿಂದ ತೊಗೊಂಡಿರೋದು ಪಾಯಿಂಟ್ಸ್ಗಳು ಅಂತ ನೋಡೋದಾದ್ರೆ ಎಲ್ಲ ಬೈಬಲ್ ಏನ್ ಮಾಡೋದು ನಮ್ಗೆ ತೊಗೊಂಡಿರೋದು ಅಲ್ವರ. ಅದಕ್ಕೆ ನಮಗೆ ಏನಪ್ಪ ಇದು ಒಂದು ಮುಖ್ಯವಾಗಿರೋಂತ ಒಂದು ಪಾಠ ಏನಂದ್ರೆ ದೇವ್ರ ಮೈಂಡ್ನ ಅರ್ಥ ಮಾಡ್ಕೊಂಡು ದೇವ್ರ ಅಲ್ಟಿಮೇಟ್ ಆಗಿ ನಮ್ಮ ಹತ್ರ ಏನಪ್ಪ ಎದುರು ನೋಡ್ತಾರೆ ಅಂತಂದ್ರೆ ನಾವು ಏನ್ರಿ ಹೊರಗಡೆ ಏನ ಶುದ್ಧತೆ ಆಗೋದಕ್ಕೆ ಖಂಡಿತವಾಗೂ ಸಾಧ್ಯ ಇಲ್ಲ. ಆದ್ರೆ ನಾವು ಆದಷ್ಟು ನಮ್ಮ ಒಳಗಡೆಯಿಂದ ನಾವು ಶುದ್ಧವಾಗಿರೋದಕ್ಕೆ ಮಾಡ್ತಾವ ನಾವು ಪ್ರಯತ್ನ ಮಾಡ್ಬೇಕು ಅಲ್ವರ. ಸೊ ಇಂದ ನಮ್ಗೆ ಒಳ್ಳೆ ರೀತಿಯಲ್ಲಿ ಈ ಕ್ರೂಸ್ನ ನಡ್ಸ್ಕೊಟ್ಟಂತ ಸ್ವಂತ ರಿಚರ್ಡ್ ಅವ್ರಿಗೂ ನಿಮ್ಮೆಲ್ಲರ ಪರವಾಗೂ ನಾವು ಧನ್ಯವಾದ ಹೇಳೋಣ. ಅದೇ ರೀತಿ ಬಂದಂತ ನಿಮ್ಮೆಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಬರುವಂತ ಒಂದು ವಾರಗಳಲ್ಲಿ ನಾವೇನ್ ಮಾಡೋಣ ಇದನ್ನ ಇದೇ ರೀತಿ ನಾವು ಮಾಡೋಣ. ಆಮೇಲೆ ಇನ್ನೊಂದು ನಿಮ್ಗೆಲ್ಲರಿಗೂ ಒಂದು ರಿಕ್ವೆಸ್ಟ್, ಪ್ರಕಟಣೆ ಸ್ಟಡಿ ಅಂದ್ರ ನಾಳೆ ರಾತ್ರಿ ನಾವು 9 ಗಂಟೆಗೆ ಇಟ್ಕೊಳೋಣ ಅಂತ.